ಪಕ್ಷ ಬರ್ಲಿಕ್ಕೆ ನನ್ನ ಜೊತೆ ಸಾವಿರಾರು ಲಕ್ಷಾಂತರ ಜನರ ಪಾತ್ರ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಲಿಕ್ಕೆ ರಾಜ್ಯದಲ್ಲಿ ಸುಮಾರು ಜನ, ನಮ್ ಸ್ವಲ್ಪ ಹೆಚ್ಚಿರಬಹುದು, ಕೆಲವೊಂದು ಕಡಿಮೆ ಇದೆ, ಇನ್ನು ನಮ್ಗಿಂತ ಹೆಚ್ಚಿದೆ. ಸೊ ಎಲ್ಲರ ಸರ್ಕಾರದಿಂದ ಪಕ್ಷ ಅಧಿಕಾರ ಬಂದ ನಿಜ. ಹೀಗಾಗಿ ನಾವು ಕ್ರಾಸ್ ಹೋಗೋದಕ್ಕಾಗ್ಲಿ ಅಥವಾ ಇನ್ನೊಂದು ಪವರ್ ಸೆಂಟರ್ ಮಾಡೋ ಉದ್ದೇಶ ನಮ್ದಿಲ್ಲ. ಮುಂಚೆಳಿ ನಾವು ಒಂದು ಸಮಾನ ಮನಸ್ಕರ ಇದ್ದೇ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ. ಬೇರೆ ಅರ್ಥ ಕಲ್ಪಿಸೋದ ಅವಶ್ಯಕತೆ ಇಲ್ಲ ಅಂತ ನಿನ್ನೆ ಮೊನ್ನೆ ಕೂಡ ಸ್ಪಷ್ಟವಾಗಿ ಹೇಳಿದೆ. ಆ ರೀತಿ ಯಾವುದೇ ಇಲ್ಲ. ಈಗ ಸದ್ಯಕ್ಕಂತಿ ಬಣ ಆಗ್ಲಿ ಬೇರೆ ನಾವೊಂದು ಗುಂಪು ಮಾಡ್ಬೇಕಂತ ಇಲ್ವೇ ಇಲ್ಲ. ಸಮಾನ ಮನಸ್ಕರಂತ ಅಷ್ಟು ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಅಷ್ಟೇ. ನಾವ್ ಸಂದೇಶ ಏನಿಲ್ಲ, ಕೂಡೇ ಇದೀವಿ ಎಲ್ಲರೂ. ಬದ್ಲಿದ್ರು ಕೂಡಿದೀವಿ, ಈಗ ಕೂಡಿದೀವಿ, ನಾಳೆ ಇರ್ತೀವಿ. ಸಂದೇಶ ಅಂತ ಇಲ್ವೇ ಇಲ್ಲ. ಕಾಂಗ್ರೆಸ್ ಪಕ್ಷದ ಒಳಗಿರುವಂತ ಒಂದು ಗುಟ್ಟ ಅಂತ ಹೇಳ್ಬೋದು, ಬಂದ ಇದೆ ಕಾಂಗ್ರೆಸ್ ಪಾರ್ಟಿ. ಹೊರಗಡೆ ಏನಲ್ಲ, ಬಂದ್ಲಂತ ಯಾವ್ದೇ ಇಲ್ಲ. ಈಗ ಬಂದ್ ನಾವು ಜಸ್ಟ್ 5 months ಆಯ್ತು ಅಷ್ಟೇ. 5 months ಚಮಕ್ ಕೊಡೋದಿಲ್ಲ, ಮುಂದುವರಿಸ್ಬೇಕಲ್ಲ. ಚಮಕ್ ಕೊಟ್ಟು ಅಂದ್ರೆ ಗಾಯಬಾರ್ದ ಹೆಂಗ್ ಆಗೋಲ್ಲ. ಚಮಕ್ಕಂತ ಇಲ್ಲ. ಸೊ ನಮ್ ಜೊತೆ ನಾವೆಲ್ಲ ಒಟ್ಟಾಗಿ ಇದ್ದೇ ಇರ್ತೀವಿ. ಎಲ್ಲರೂ ಕೆಲವರು ಮೆಜಾರಿಟಿ ಜನ ನಮ್ ಜೊತೆ ಇರ್ತಾರೆ, ನಾವು ಅವ್ರ ಜೊತೆ ಇರ್ತೀವಿ, ನಮ್ ಜೊತೆ ಅವ್ರು ಇರ್ತಾರೆ. ಅದನ್ನ ಬೇರೆ ರೀತಿಯಿಂದ ಅರ್ಥ ಕಲ್ಸೋದ ಅವಶ್ಯಕತೆ ಇಲ್ಲ. ಅಷ್ಟೇ ಹೇಳ್ಬೋದು. ಎಲ್ಲರೂ ಒಟ್ಟಾಗಿದ್ದೆ. ನಮ್ ಮೇಲೆ CM ಇದಾರ, ಅಧ್ಯಕ್ಷ ಇದಾರ, ಇನ್ನು ಬಹಳ ವರಿಷ್ಠ ಇದಾರ. ಹಂಗೇನು ಸಮಸ್ಯೆ ಇದ್ರೆ ಅವ್ರ ಗಮನಕ್ ತರ್ತೀವಿ. ಅಂತದೇನು ಆಗಿಲ್ಲ ಅಂತ ನನ್ನ ಭಾವನೆ ಅಷ್ಟೀಗ. ಅವ್ರು ನಾವು ಹೇಳ್ತೀವಿ BJP ಅಲ್ಲಿ ಸರಿ ಇಲ್ಲ, JDS ನಾವು ಸರಿ, ನಾವು ಹೇಳ್ತಾನೆ ಇದು ನಮ್ ನಾವು ಸರಿ ಇಲ್ಲ ಅಂತ ನಾವು ಹೇಳಿದ್ರಲ್ಲ. ಅವರಲ್ಲಿ ಮೂರು ಗುಂಪು ಇದೆ BJP ಅಲ್ಲಿ, JDS ಅಲ್ಲಿ ಎರಡಿದೆ. ಇಬ್ರಾಹಿಂ ಅವ್ರದ್ದೊಂದು, ಕುಮಾರಸ್ವಾಮಿದೊಂದು. ಅವನವ್ರು ಹೊರಗೆ ಹಾಕಿದಾರ, ಅವನವ್ರು ಹೊರಗೆ ಹಾಕ್ತಿದ್ದಾರೆ. BJP ಅಲ್ಲಿ ಮೂರು ಗುಂಪು ಇದ್ದೇ ಇದಾರೆ, ಇಲ್ಲ ಅಂತಿಲ್ಲ. ನಮ್ಮಲ್ಲಿ ಸ್ವಾಭಾವಿಕವಾಗಿ ಗುಂಪುಗಳು ಇರ್ತೈತಿ. ಅದ್ರ ಪಕ್ಷದ ಬಂದಾಗ ನಾವೆಲ್ಲ ಒಂದಾಗಿ ಇರ್ತೀವಿ. ನಮ್ ಜಿಲ್ಲೆಯಲ್ಲಿ ನಾವು ಬೇರೆ ಬೇರೆ ಇರ್ತೀವಿ. ಚುನಾವಣೆ ಬಂದಾಗ ಎಲ್ಲರೂ ಒಂದಾಗ್ತೀವಿ. ಇದರ ಅರ್ಥ ಪಕ್ಷಕ್ಕೆ ವಿರೋಧ ಮಾಡ್ತೀವಿ ಇವತ್ತ ನಮ್ದೇ ಒಂದು ಶಕ್ತಿ ಇರ್ತಲ್ಲ. ನಿನ್ ಮಿಸ್ಯೂಸ್ ಆಗ್ತಲ್ಲ. ಯಾವ ರೀತಿ ಮಿಸ್ಯೂಸ್ ಆಗಿದ್ರೆ ಎಲ್ಲ ಒಟ್ಟಾಗಿ ಕಾರ್ಯ ವರ್ಗಾವಣೆ ನೋಡಿ, ನಾವು ಅದಕ್ಕೆ ಬಹಳ ಸೀರಿಯಸ್ ಆಗಿ ಗಂಭೀರ ಆಗ್ತದೆ. ಈಗ ವರ್ಗಾವಣೆ ಅಂದ್ರೆ ಅದನ್ನ ಬಹಳ ದೊಡ್ಡ ಸಾಧನೆ ಏನಲ್ಲ. ನಾ ಹಿಂದೆ ಇದ್ದಾಗ ಕೂಡ ಯಾರು ಮಾಡಿದಾರ ಅವ್ರಿಗೆ ಸಪೋರ್ಟ್ ಮಾಡಿದೀವಿ. ಅವ್ರು ಇಲ್ಲಂದಾಗ ನಾವು ಮಾಡ್ಕೊಂಡಿದೀವಿ. ಈಗ SP ಅವರಿದ್ರು, DC ಅವರಿದ್ರು, CA ಅವರಿದ್ರು, BJP ಸರ್ಕಲ್ ಇದ್ದಾರ. ಅವ್ರ ವರ್ಗಾವಣೆ ಮಾಡ್ಲಿಕ್ಕೆ ಬರ್ತಿತ್ತು ನಮ್ಗೆ, ಮಾಡಿಲ್ಲ. ನಾವು ಅವ್ರಿದ್ರೆ ಕೆಲಸ ಮಾಡ್ತಾರೆ, ಬೇರೆಯವ್ರು ಬಂದ್ರೆ ಕೆಲಸ ಮಾಡ್ತಾರೆ. ಒಂದು ವಿಚಾರದಲ್ಲಿ ಇದ್ದಾವ್ ನಾವು. ಅಧಿಕಾರಿ ನಮ್ಮವರ ಬರ್ಬೇಕು, ಇವ್ರ ಬಂದ್ರೆ ಸರಿ ಆಗುತ್ತನ್ನು ಸಿದ್ಧಾಂತ ಅಥವಾ ಭ್ರಮೆಯಲ್ಲಿ ನಾವಿಲ್ಲ. ಯಾರಿದ್ರು ಸರ್ಕಾರ ಪರವಾಗಿ ಕೆಲಸ ಮಾಡ್ಬೇಕು, ಜನರ ಪರವಾಗಿ ಕೆಲಸ ಮಾಡ್ಬೇಕು, ನಮ್ಮವರೇ ಬರ್ಬೇಕು ಅನ್ನೋದು. ಹಿಂದೂ ಕೂಡ 13ರಲ್ಲಿ ಕೂಡ ನಾ ಇದ್ದೆ ಮಂತ್ರಿ ಇದ್ದಾಗ ಕೂಡ. ಈ ವರ್ಗಾವಣೆಯಲ್ಲಿ ಬಹಳ ಸೀರಿಯಸ್ ಆಗಿ ಕೆಲಸದಲ್ಲಿ ಸೀರಿಯಸ್ ಆಗಿರ್ತದೆ ಅಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ದು ಯಾವಾಗ ಇಲ್ವೇ ಇಲ್ಲ. ಅದ ನೀವೆಲ್ಲಕ್ಕೆಲ್ಲ ಸುತ್ತಾಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೈತಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡುವ ಯಾರು ಲಕ್ಕನ್ ಜಾರಕಿಹೊಳಿ ವಿರೋಧ ನಾವು ಮಾಡ್ತಿರಕ್ಕಿಲ್ಲ. ಚುನಾವಣೆ ಅವ್ರು ವಿರೋಧ ಮಾಡ್ಬೇಕಾಗಿರೇ ಇಲ್ಲ ಇಲ್ಲ. ಅಧಿಕಾರಕ್ಕೆ ಬಂದಾಗ ಇಲ್ಲ, ನಂತರ ಕೂಡ ಯಾವಾಗ ಬರೋಲ್ಲ. ಸೊ ನಾವು ವಿರೋಧ ಮಾಡ್ಬೇಕಾದ್ರೆ ನಮ್ ಸಂದರ್ಭ ಇತ್ತು, ಅವಾಗ ವಿರೋಧ ಮಾಡ್ತಿದ್ವಿ, ಮಾಡಿಲ್ಲ. ನಾವು ಲಕ್ಕನ್ ಜಾರಕಿಹೊಳಿ ವಿರೋಧ ಮಾಡಿ ಅವ್ರನ್ನ ಹೆಚ್ಚುವಂತರಿಂದ ಗೆಲ್ಸಿದೀವಿ. ಸೊ ಈಗ ಇರ್ಬೋದು ಅವ್ರ ಗುಂಪು ಬೇರೆ, ನಾವು ಮತ್ತೆ ಬೇರೆ ಬೇರೆ ವಿಚಾರಗಳಿದ್ರು ಕೂಡ ಚುನಾವಣೆ ಬಂದಾಗ ನಾವು ಒಂದಾಗ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಮತ್ತೆ ನೀವು ಕಲ್ಪನೆ ಮಾಡುವಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ದು ಯಾವ್ದು ರೀತಿಯಿಂದ ವಿರೋಧವಾಗಿರುವಂತ ವ್ಯವಸ್ಥೆ ಕೂಡ ಇಲ್ಲ. ಇದು ನಮ್ಮ ಮಾತು ಕೇಳ್ತಾ ಇರತ್ತ, ಇದು ಅದಕ್ಕಾಗಿ ನಾವು ಗುಂಪು ಅಥವಾ ಪ್ರವಾಸ ಹೋಗ್ತಾ ಇಲ್ಲ. ಅದಕ್ಕೂ ಯಾವ್ದು ಸಂಬಂಧ ಇಲ್ಲ. ಅದು ನಡೀತಾನೆ. ಒಂದು ನಮ್ದು ಕೇಳ್ತಾರ, ಒಂದು ಬೇರೆ ಅವ್ರು ಕೇಳ್ತಾರೆ. ಸರ್ಕಾರದಲ್ಲಿ ಎಲ್ಲ ನಾವು ಇಳಿದೆ ಆಗ್ಬೇಕಂತ ಏನೋ ಇಲ್ಲವೇ ಆಗೋದಿಲ್ಲ. ಒಂದೊಂದು ಸಾರಿ ಬೇರೆ ಅವ್ರದ್ದು ಕೂಡ ಆಗ್ತದೆ, ಬೇರೆ ನಮ್ ಜಿಲ್ಲೆಯಲ್ಲಿ ಬೇರೆ ಯಾರೋ ಇಳಿದ ವರ್ಗಾವಣೆ ಆಗ್ತದೆ. ಸೊ ಅದು ಅಷ್ಟು ಗಂಭೀರವಾಗಿ ಪರಿಗಣಿಸೋದ ಅವಶ್ಯಕತೆ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಸರ್ಕಾರ ನಮ್ದು ಇದ್ದೇ ಇರ್ತದೆ, ಬೀಳೋದಿಲ್ಲ. ಅದು ಸ್ವಲ್ಪ ಈ ಗಾಳಿ ಗಿಳಿ ಬಿಟ್ಟಾಗ ವಿಮಾನ ಹೋಗಾಡ್ತೈತೆ ಅಥವಾ ಈ ಬೋಟ್ ಎಲ್ಲ ಜಾಸ್ತಿ ತೆರೆ ಬಂದಾಗ ಅಳಗಾಡ್ತೈತೆ. ಆ ಕಳಗಾಡ್ಕು ತಿರ್ತದೆ ಅಷ್ಟೇ ಹೊರತಾಗೆ ಶಾಂತ ಇದೆ. ರಾತ್ರಿ ಸಮುದ್ರ ಶಾಂತಿ ಜಾಸ್ತಿ ಅಬ್ಬರ ಇರ್ತೈತೆ, ಬೆಳಗ್ಗೆ ಅಂದ್ರೆ ಕೂಲ್ ಆಗಿರ್ತೈತೆ. ಹಂಗಾಗಿ ರಾಜಕೀಯ ಎಲ್ಲ ನಡೀತೈತೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ ಬಿಟ್ಟದ್ದು ಅದ ಚೇಂಜ್ ಮಾಡೋದು ಬಿಡುದು ಅವ್ರಿಗೆ ಸಂಬಂಧ ಕೊಟ್ಟು, ನಮ್ದ ನಮ್ ವ್ಯಾಪ್ತಿಗೆ ಬರುವಂತ ವಿಚಾರವಲ್ಲ ಅಥವಾ ಹೇಳಲಿಕ್ಕೆ ನಾವು ಪಾರ್ಟಿ ಕೂಡ ಅಲ್ಲ. ಸೊ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು ನೋಡಿ. ಅವ್ರದ್ದು ನಮಗ ಸಂಬಂಧ ಇಲ್ಲಂತ ವಿಚಾರ. ನಮ್ಮ ವಿಚಾರ ಬೇರೆ, ನಮ್ಮ ನಾವು ಹೋಗುವಂತ ಉದ್ದೇಶ ಬೇರೆ, ಅವ್ರ ಉದ್ದೇಶ ಬೇರೆ. ನಮ್ಗದಕ್ಕೆ ಸಂಬಂಧ ಇಲ್ಲ. ಬಹಳ ಚೆನ್ನಾಗಿ ಬಹಳ ಹೇಳ್ತಾರೆ, ಎಲ್ಲದಕ್ಕೂ ಹೇಳಲಿಕ್ಕೆ ಆಗೋಲ್ಲ. ಅದೇ ಹೇಳಿದ್ರೆ ನಾವು ಹೋಗೋದ್ರಿಂದ ವಿರೋಧ ಪಕ್ಷದವರಿಗೆ ಒಂದ್ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತೈತೆ, ಒಂದ್ ಬಣ್ಣ ಗುಂಪು ಅಂತ. ಸೊ ನಮಗೂ ಕೂಡ ಅದು ಕನ್ವಿನ್ಸ್ ಆಯ್ತು.
ಕಡತ ಬಿಟ್ಟಿವಿ ಮತ್ತೊಂದ್ಸರಿ ಹೋಗ್ತಾ ಹೇಳಿದ್ವಿ. ಹೋಗೋರು ಅವ್ರ ಗೋವಾಕ್ ಹೋಗ್ತಾರೆ, ಒಬ್ರು ಕೋಲಾಪುರಕ್ ಮಹಾಲಕ್ಷ್ಮಿ ದರ್ಶನಕ್ಕೆ ಹೋಗ್ತಾರೆ, ಇನ್ಯಾರೋ ಹುಬ್ಳಿಗೆ ಹೋಗ್ತಾರೆ. ಅದನ್ನ ನೀವೆಲ್ಲ ನಮ್ ಜೊತೆ ಅಂದ್ರೆ ರಾತ್ರಿ ಊಟಕ್ಕೆ ನಮ್ ಜೊತೆ ಕೆಲವು ಬರ ಎಲ್ಲ ಪಕ್ಷದಲ್ಲಿ ಅವ್ರವ್ರ ಗುಂಪುಗಳು ಇದ್ದೇ ಇರ್ತಾವ, ಅವರೇ ಕೂಡ್ತಾರೆ, ಅವರೇ ಚರ್ಚೆ ಮಾಡ್ತಾರೆ, ಪಕ್ಷ ಬಂದಾಗ ಒಂದಾಗಿರ್ತಾರೆ ಎಲ್ಲ ಪಕ್ಷದಲ್ಲಿ. ಆ ರೀತಿ ನಮ್ಮಲ್ಲಿ ಆಗಿದೆ ಅಷ್ಟೇ. ಅದಂಗ್ ಬಿಡ್ತಾರೆ, ಹೆಂಗ ಸರ್ಕಾರ ಇಷ್ಟೆಲ್ಲ ಜನ ಕಷ್ಟಪಟ್ಟು ಇದನ್ನ ಅಧಿಕಾರಕ್ಕೆ ತಂದಿದ್ದಾರೆ, ಬಿಜೆಪಿ ವಿರೋಧವಾಗಿ ಓಟ್ ಹಾಕಿದ್ದಾರೆ ಜನ. ಸೊ ಸರ್ಕಾರ ಬಿಡಿಸುವಂತ ಪ್ರಶ್ನೆ ಉದ್ಭವಿಸಲ್ಲ. 5 ವರ್ಷ ಇರ್ತೈತೆ, ಮುಂದಿನ ಸಾರಿ ನಮ್ ಸರ್ಕಾರ ಇದೆ. ಒಂದೊಂದ್ ಬಿರುದು ಸಿಗ್ತಾವೆ, ಟರ್ನಿಂಗ್ ಪಾಯಿಂಟ್ ಅಂತಾರೆ, ಎಲ್ಲರಿಗೂ ಸಿಗಲಿ ಅವಕಾಶ. ಎಲ್ಲರಿಗೂ ಈ ಬಿರುದುಗಳು ಪ್ರಶಸ್ತಿಗಳು ಎಲ್ಲರಿಗೂ ಸಿಗೋಲ್ಲ, ಎಲ್ಲೆಲ್ಲ ಒಂದ್ಸಾರಿ ಸಿಗ್ತಾವ ಸ್ವೀಕಾರ ಮಾಡ್ಬೇಕಾಗ್ತದೆ, ಪ್ರಶ್ನೆ ಇಲ್ಲ. ಅದೇ ಅದಕ್ಕೂ ಪ್ರವಾಸಕ್ಕೆ ಈಗಿರುವಂತ ಕಲ್ಪನೆಗೆ ಲಿಂಕ್ ಮಾಡ್ಲಿಕ್ಕೆ ಆಗೋಲ್ಲ, ಅದು ವಿಚಾರ ಬೇರೆ. ಈಗಂತ ಹೇಳುವಂತ ವಿಚಾರಗಳ ಬೇರೆ ಇದೆ. ಅವನು ಕೆಲಸ ಇಲ್ಲ, ನಮ್ಮ ಶಾಸಕರಿಗೆ ಕೆಲಸ ಇಲ್ಲ ಅವನಿಗೆ, ಅವನೆಲ್ಲ ಎತ್ತಿ ಕಟ್ಟಿಗೆ ಏನಾದ್ರು ಕಳಿಸ್ತಾನ, ಅದೇನೋ ಎರರ್ ಮಿಸ್ಟೇಕು, ಟೈಪಿಂಗ್ ಮಿಸ್ಟೇಕು, ಅದನ್ನೇ ಹಿಂದು ಮುಂದು ಅಂತ ಹೇಳ್ತಿದ್ದಾರೆ. ಮಾಡ್ಬೇಕಾಗಿರೋದು ಅವರು, ಅವ್ರ ಅವಧಿಯಲ್ಲಿ ಅದು ಬಂದದ್ದು. ಅವ್ರು ಮಾಡಿಲ್ಲ, ಅವ್ರ ಸರ್ಕಾರ ಮಾಹಿತಿ ಕೇಳಿದೆ. ಅವ್ನು ಯಾರು ಬರೀ ಅವ್ರೆಲ್ಲ ಎರಡು ಅವಧಿಯನ್ನು ಹಾಕಿದ್ರು, 22 23 ಒಂದ್ ಕಡೆ ಹಾಕ್ಯಾರ, 24 25 ಕಡೆ ಹಾಕಿದಾರ. ಅದ್ರಿಂದ ಒಂದ್ ಸೂಪರ್ ಸೀಡ್ ಮಾಡ್ಲಿಕ್ಕೆ ಆಗಲ್ಲ ಒಂದ್ ಚುನಾಯಿತ ಪ್ರತಿನಿಧಿಗಳನ್ನ. ಸೊ ಅವರು ತಪ್ಪಲೆಪ್ನೇ ಇದ್ದಾರೆ. ಏನ್ ಮಾಡ್ಲಿಕ್ಕೆ ಆಗಲ್ಲ, ಅದೇನು ಎರರ್ ಎರರ್, ಅದು ಅವ್ರದೇನ್ ಮಿಸ್ಟೇಕ್ ಅಲ್ಲ, ಅದು ಯಾರೋ ಅಧಿಕಾರಿಗಳ ಒಂದ್ ಸಣ್ಣ ಯಾವುದೋ ಬರವಣಿಗೆ ಆಗಿದ್ದೆ. ಇಡೀ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಸೌತ್ ಶಾಸಕರು ಹೊಂಟಿದ್ದಾರೆ. ಸೊ ಅದರಿಂದ ಏನು ಸೂಪರ್ ಸೀಡ್ ಆಗೋದಿಲ್ಲ. ಆದ್ರೆ ಈಗ ಬರುವಂತ ದಿನಗಳಲ್ಲಿ ಅದನ್ನ ಸರ್ಕಾರಕ್ಕೆ ಉತ್ತರ ಕೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ. ಸೊ ಪಾಲಿಕೆಯವರು ಸರ್ಕಾರದ ಸೂಚನೆ ಪಾಲಿಸ್ಬೇಕು. ಇಲ್ಲ, ಅವರು ಬೇರೆ ಬೇರೆ ಮೊದ್ಲೇ ಟೂರ್ ಅಲ್ಲಿ ಹೋಗಿದ್ರು. ಅವರು ಡಿ ಸಿ ಎಂ ಅವ್ರು ಬರೆದು ರಾತ್ರಿ ತಡ ರಾತ್ರಿ ಫಿಕ್ಸ್ ಆಗಿದ್ದು. ಅದು ನಿಮ್ ಮೇಡಮ್ನ ಕೇಳ್ತಲ್ಲ, ಮೇಡಮ್ ಇರಕ್ಕಿಲ್ಲ ಅದ್ರಾಗ. ಮತ್ತೆ ನಮ್ದು ಖಾಸಗಿ ಕಾರ್ಯಕ್ರಮ. ಇಲ್ಲ, ಹಂಗಾರ ಮೇಡಮ್ ಚಂದ ಅವ್ರ ಯಾಕಿರ್ಲಿ, ಅವ್ರನ್ನ ಕೇಳಿಲ್ಲ, ನಿಮ್ದು ಪ್ರಶ್ನೆ ನೀವ್ ಯಾಕೆ ಇರಕ್ಕಿಲ್ಲ ಅಂತ ಕೇಳ್ಬೇಕು. ಲಕ್ಷ್ಮಣ ಸೌದಿ ಅವ್ರು ಇಲ್ಲ, ಮತ್ತೆ ಅವ್ರನ್ನ ಕೇಳ್ಬೇಕು. ನೀವು ಬರೀ ನಮ್ನ ಕೇಳ್ರಿ, ಹಂಗೆ ಲಕ್ಷ್ಮಣ ಸೌದಿ ಯಾಕೆ ಬಂದ್ರಿ ಕೇಳಿ, ಅವ್ರೇನು ಉತ್ತರ ನೋಡೋಣ. ಸೊ ಇದೆಲ್ಲ ಆಕಸ್ಮಿಕ ಆಗಿದ್ದು, ಮತ್ತು ಅವರು ಕೊನೆಗಳಿಗೆಯಲ್ಲಿ ಫಿಕ್ಸ್ ಮಾಡಿದ್ದೆ. ಹೀಗಾಗಿ ಬೇರೆ ಬೇರೆ ಶಾಸಕರು ಮುಂಚೆನೇ ಹೋಗಿದ್ರು, ಜಿಲ್ಲಾಧ್ಯಕ್ಷರು ಕೂಡ ಪ್ರವಾಸಕ್ಕೆ ಹೋಗಿದ್ರು. ಹೀಗಾಗಿ ಅವ್ರು ಬಂದಾಗ ಬರ್ಬೇಕಾದ್ರೆ ನಮ್ಮೆಲ್ಲ ಡ್ಯೂಟಿ, ಅಧ್ಯಕ್ಷ ಬಂದಾಗ ನಾವು ಡಿ ಸಿ ಎಂ ಅಂತಲ್ಲ ಅಧ್ಯಕ್ಷರು ಬರ್ಬೇಕಾಯ್ತು, ಬೇರೆ ಬೇರೆ ಕಾರಣದಿಂದ ಬಂದಿಲ್ಲ ಅಷ್ಟೇ. ಸೊ ಹಿಂದೆ ಅವ್ರು ಬಂದಾಗೆಲ್ಲ ಬಂದಿದ್ರಲ್ಲ, ನಾವು ಬಂದಾಗ ಎಲ್ಲಾನು ಕೂಡ ಒಂದ್ ತಿಂಗಳಿಂದ ಡಿ ಸಿ ಎಂ ಬಂದಾಗ ನಾವು ಬಂದಿದ್ವಿ, ನಾವು ಬಂದಿದ್ವಿ ಖುದ್ದಾಗಿ, ನಾವೇ ಅವ್ರನ್ನ ಕಳಿಸಿದೀವಿ, ರಿಸೀವ್ ಮಾಡಿದೀವಿ. ಅಧ್ಯಕ್ಷ ಇದ್ರು ಮುಂದಿನ 15 ದಿವಸದಿಂದ, ಒಂದ್ ತಿಂಗಳಿಂದ ಅವ್ರು ಬಂದಾಗ ನಾವೆಲ್ಲ ಸ್ವಾಗತ ಮಾಡಿದ್ವಿ ಅವ್ರಿಗೆ. ಇಲ್ಲ 15 ದಿನದಲ್ಲಿ ಏನಾಗಿಲ್ಲ, 15 ದಿನದಲ್ಲಿ ಏನಾಗಿದೆ, ಹಿಂದೆ ಬಂದಾಗ ಸ್ವಾಗತ ಮಾಡಿದ್ವಿ, 15 ದಿನಗಳ ಹಿಂದೆ ನಾವು ಅವ್ರನ್ನ ಸ್ವಾಗತ ಮಾಡಿದ್ವಿ, ಮುಂದೆ ಬಂದಾಗ ಎಲ್ಲರೂ ಕೂಡ ಮಾಡ್ತೀವಿ. ನಾವ್ ಹೇಳಿದೀವಿ ಆದಷ್ಟು ಬೇಗ ಮಾಡೋದು, ನಾನೇ ಫಸ್ಟ್ ಹೇಳಿದವರು, 2 ತಿಂಗಳಿಂದ ಹೇಳಿದ್ದೆ, ಡೆಲ್ಲಿಗೆ ಹೋಗಿ ಹೇಳಿದ್ದೀನಿ, ಇವ್ರಿಗೂ ಹೇಳಿದ್ದೀನಿ. ನಾವು ಮಂತ್ರಿಗಳಾಗಿದ್ದೇವೆ, ಕೆಲಸ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗುದಿಲ್ಲ, ಬೇರೆ ಅವ್ರನ್ನ ಮಾಡಿ ಯಾರ ಇಂಟ್ರೆಸ್ಟ್ ಅದರ ಅಂತ ಹೇಳಿದೀವಿ. ಇಲ್ಲ ಯಾರು ಸಮರ್ಥಿತ ಅಂತ ಮಾಡಿ ಅಂತ ಹೇಳಿದೀವಿ, ಯಾಕಂದ್ರೆ ಅದಕ್ಕೆ ಓಡಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲ ಆ ರೀತಿ ಇಲ್ಲ, ಇನ್ನು ನಂಗೆ ಸಿಕ್ಕಿಲ್ಲ. ನಾನು ಅವರು ಇಲ್ಲಿ ಮೊನ್ನೆ ಬೆಂಗಳೂರಲ್ಲಿ ಬಹುಶಃ ಇದ್ದಾಗ ಕಾಣಲ್ಲ, ಅವ್ರು ಮೊನ್ನೆ ಕ್ಯಾಬಿನ್ ಕೂಡ ಬಂದಿರ್ಲಿಲ್ಲ ಅವರು. ಅದ್ರ ಬಗ್ಗೆ ನಾ ಮುಂಚೆನೆ ಅವ್ರಿಗೆ ಬರೋಕ್ಕಿಂತ ಮುಂಚೆ ರಾತ್ರಿ ಭೇಟಿಯಾಗಿದ್ದೆ ಇಲ್ಲಿ. ನಾ ಹೇಳಿದ್ದೆ ನಾವು ಫಂಕ್ಷನ್ಗೆ ನನಗೆ ಬರ್ಲಿಕ್ಕೆ ಆಗೋಲ್ಲ, ನಾವು ಇಲ್ಲಿ ಇರ್ತೇವೆ ಅಂತ. ಸೊ ಬೇರೆ ಶಾಸಕರು ಇಲ್ಲ ಕೂಡ ನಾ ಹೇಳಿದ್ದೆ. ಸೊ ಅದ್ರ ಬಗ್ಗೆ ಏನು ಅಂತ ಗಂಭೀರವಾಗಿ ಚರ್ಚೆ ಅವಶ್ಯಕತೆ ಇಲ್ಲ ಕೂಡ, ತಲೆ ಹಾಕಿಲ್ಲ ಯಾರು ಇಲ್ಲ. ಇಲ್ಲಿ ನಾವು ಇದ್ದೀವಿ, ಶಾಸಕರಿದ್ದೀವಿ, ನಮ್ಮ ಶಾಸಕರ ನಾವು ಏನು ತೀರ್ಮಾನ ಮಾಡ್ತೀವಿ ಅದನ್ನ ಸರ್ಕಾರ ಪರಿಗಣಿಸ್ತದೆ. ಮಾಹಿತಿ ಇಮಿಡಿಯೇಟ್ ಆಗಿದ್ರೆ ಅರೆಸ್ಟ್ ಮಾಡಿದಾರೆ, ತಕ್ಷಣ ಮಾಡಿದಾರೆ, ಅಂದೇ ರಾತ್ರಿನ ಮಾಡಿದಾರೆ, ಅವ್ರನ್ನ ಅರೆಸ್ಟ್ ಮಾಡಿದಾರೆ. ಇನ್ನೂ ಜನ ಕೆಲವು ಜನ ಇದ್ದಾರೆ. ಸೊ ಅಷ್ಟು ತಕ್ಷಣ ಒಂದು 1 ಅವರ್ 2 ಅವರ್ ಅಲ್ಲಿ ಅರೆಸ್ಟ್ ಮಾಡಿದಾರೆ ಅವ್ರಿಗೆ. ಅದಕ್ಕಿಂತ ಹೆಚ್ಚಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಲ್ಲ. ಒಂದು ಕೋರ್ಟ್ ಇದೆ, ಕೋರ್ಟ್ ನೋಡಕ್ಬೋದು. ಎದಕ್ಕೆ ಯಾವ ಕಾರಣಕ್ಕೆ ಯಾರು ಹೇಳಿದ್ರೆ ನಿಮ್ ಬಿಲ್ ಅಂತ ಎಲ್ಲಿ ಹೇಳದನ್ನ ಹೇಳ್ರ. ಅವಂದು ಸಮಸ್ಯೆ ಇರೋದು ನನ್ನ ಬಿಲ್ಲು ಜಾಸ್ತಿ ಬರೀದಂತ, ಅಂದ್ರೆ ನಾ 5 ಲಕ್ಷ ನಿಮ್ ಕೆಲಸ ಇದೆ, 5 ಲಕ್ಷವರೆಗೆ ಬರ್ದಿಲ್ಲ ಅವ್ರದು. ನಮ್ಮವರು 80,000 ಕೆಲಸ ಮಾಡಿದೆ, 80,000 ಬರ್ತೀವಿ ಅಂತ ಇವರು ಇಲ್ಲಿ ಜಗಳಲ್ಲ ಅವ್ರದು. ಅದು ನಂದು ಹೆಚ್ಚಾಗಿದೆ ಕಡಿಮೆ ಆಗಿದೆ ಅನ್ನೋದು ಅವರವರ ವಾದ. ಅದೇನ್ ಕೆಲಸ ಮಾಡಿದ್ರೆ ಅಷ್ಟೊಂದು ಅವರು ಬಿಲ್ ಬರೀತಾರೆ, ಬಿಲ್ ಕೊಡ್ಲಿಕ್ಕೆ ಏನ್ ಸಂಶಯ ಕೊಡ್ತೀವಿ. ಇಲ್ಲ ಈಗ ನಿನ್ನೆ ಮೊನ್ನೆ ಮಾಡಿದೀವಿ, ಬೆಂಗಳೂರಲ್ಲಿ ಮೊನ್ನೆ ಹೇಳ್ದಂಗೆ ನಿನ್ನೆ ಹೇಳಿದ್ನ ಅವ್ರಿಗೆ. ಫಸ್ಟ್ ಇದ್ಮೇಲೆ ಒಂದ್ ಸಭೆ ಕರ್ಕೊಂತ ಹೇಳ್ಯಾರ ಅವ್ರ ಮಂತ್ರಿಗಳು, ಅಲ್ಲೇನು ಮೀಟಿಂಗ್ ಮಾಡ್ತೀವಿ, ಅಲ್ಲೇ ಅಂತಿಮವಾಗಿ
ಮಾಡಿ ಬೇಗ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ನಾವು ಮುಂಚೆನೆ ಹೇಳಿದ್ವಿ, 15 ದಿನಗಳ ಹಿಂದೆ ನಮ್ಮ ಇಲಾಖೆಯಿಂದ ಪಿಡಬ್ಲ್ಯೂಡಿಗಾಗಲಿ ಕಾರ್ಪೊರೇಷನ್ ಕೇಳಿದೀವಿ, ಅದಕ್ಕೆ ಏನೇನು ಬೇಕು ಅವಶ್ಯಕತೆ ಮಾಡ್ಲಿಕ್ಕೆ ಎರಡಕ್ಕೂ ಸೂಚನೆ ಕೊಟ್ಟಿದ್ದೀವಿ. ಗ್ರ್ಯಾಂಡ್ ಆಗಿ ಮಾಡೋಣ. 4 ರಿಂದ 15 ರೂ 10 ಡೇಸ್.